ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಜೀವನದ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ನಾವೆಲ್ಲರೂ ಬೆಳಿಗ್ಗೆ ಎದ್ದ ಕೂಡಲೇ ಮಾಡುವ ಮೊದಲ ಕೆಲಸ ಏನೆಂದರೆ ನಮ್ಮ ಮೊಬೈಲ್ ಅನ್ನು ನೋಡುವುದು. ಹಾಗೆ ರಾತ್ರಿ ಮಲಗುವ ಮೊದಲು ಕೂಡ ನಾವು ಈ ಮೊಬೈಲ್ ಅನ್ನು ನೋಡುತ್ತಲೇ ಮಲಗುತ್ತೀವಿ. ನಿಮಗೆ ಒಂದು ಆಶ್ಚರ್ಯ ಅನಿಸ್ಬೋದು, ಆದರೆ ಒಂದು ಅಧ್ಯಯನದ ಪ್ರಕಾರ ಒಬ್ಬ ಮನುಷ್ಯ ದಿನಕ್ಕೆ ಸರಿಸುಮಾರು 2600 ಬಾರಿಯಷ್ಟು ತನ್ನ ಮೊಬೈಲ್ ಅನ್ನು ಸ್ಪರ್ಶಿಸ್ತಾನಂತೆ. ಇದು ಬೇರೆ ಬೇರೆ ಕಾರಣಕ್ಕಾಗಿರ್ಬೋದು, ಮೊಬೈಲ್ನಲ್ಲಿ ಟೈಮ್ ನೋಡೋಕ್ಕಾಗಿರ್ಬೋದು, ಅಥವಾ ರೀಲ್ಸ್ ನೋಡ್ತಾ ಸ್ವೈಪ್ ಮಾಡೋಕ್ಕಾಗಿರ್ಬೋದು, ಹಾಗೆ ವಿಡಿಯೋಗಳನ್ನು ನೋಡೋಕ್ಕಾಗಿರ್ಬೋದು. ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ಆತ ತನ್ನ ಮೊಬೈಲನ್ನು ಸ್ಪರ್ಶಿಸ್ತಲೇ ಇರ್ತಾನಂತೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಆವರೇಜ್ ಸ್ಕ್ರೀನ್ ಟೈಮ್ ಬಂದು 7 ಗಂಟೆಗಳು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮೊಬೈಲ್ನಲ್ಲಿ ಸರಿಸುಮಾರು 7 ಗಂಟೆ ಕಾಲ ಕಳೆಯುತ್ತಿದ್ದಾರೆ. ಇದು ಕೂಡ ಬೇರೆ ಬೇರೆ ಕಾರಣದಿಂದನೇ ಇರ್ಬೋದು. ಕೆಲವೊಮ್ಮೆ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡ್ತಾ ಕಾಲ ಕಳೆದ್ರೆ, ಇನ್ನು ಕೆಲವೊಮ್ಮೆ ಯೂಟ್ಯೂಬ್ನಲ್ಲಿ ವಿಡಿಯೋಸ್ಗಳನ್ನು ನೋಡುತ್ತಾ ಕಾಲ ಕಳಿಬಹುದು. ಹಾಗೆ ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಈ ತರ OTT ಪ್ಲಾಟ್ಫಾರ್ಮ್ಗಳಲ್ಲಿ ಮೂವೀಸ್ಗಳನ್ನು ನೋಡುತ್ತಾ ಸಮಯವನ್ನು ಕಳಿಬಹುದು. ಇನ್ನು ಕೆಲವರು ತಮ್ಮ ಮೊಬೈಲ್ನಲ್ಲಿ ಗೇಮ್ಸ್ಗಳನ್ನು ಆಡುತ್ತಾ ಸಮಯವನ್ನು ಕಳೀತಾ ಇದ್ದಾರೆ. ಅಂದ್ರೆ ನಾವಿಲ್ಲಿ ನಮ್ಮ ಅಮೂಲ್ಯವಾದ 7 ಗಂಟೆಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಮೊಬೈಲ್ ಯೂಸ್ ಮಾಡುತ್ತಾ ಕಳೀತಾ ಇದ್ದೀವಿ. ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಾದಂತಹ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಇಂತಹ ಸೋಷಿಯಲ್ ಮೀಡಿಯಾದಲ್ಲಿ ಜನರು ತಮ್ಮ ಗರಿಷ್ಠ ಸಮಯವನ್ನು ಸ್ಕ್ರಾಲಿಂಗ್ನಲ್ಲಿಯೇ ಕಳೀತಾ ಇದ್ದಾರೆ. ಒಂದರ ನಂತರ ಒಂದು ರೀಲ್ಸ್ಗಳನ್ನು ನೋಡುತ್ತಾ ಇಡೀ ದಿನವನ್ನು ಸ್ಕ್ರಾಲ್ ಮಾಡುತ್ತಲೇ ಕಳೀತಾ ಇದ್ದಾರೆ. ಇದು ಕೂಡ ಒಂದು ಚಟ ಆಗಿ ಅಥವಾ ಅಡಿಕ್ಷನ್ ಆಗಿ ಮಾರ್ಪಟ್ಟಿದೆ. ಇದರಿಂದಾಗಿ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಸ್ಟಡೀಸ್ ಆಗಿರ್ಬೋದು, ನಮ್ಮ ಜಾಬಲ್ಲಿ ಆಗಿರ್ಬೋದು, ನಮ್ಮ ಬಿಸ್ನೆಸ್ ಅಥವಾ ನಮ್ಮ ಹಾಬೀಸ್, ಅಷ್ಟೇ ಅಲ್ಲದೆ ನಮ್ಮ ಮನಸ್ಸಿನ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ. ಅದರಲ್ಲೂ ಕೆಲವೊಬ್ಬರಂತೂ ತಮ್ಮ ಫೋನ್ಗೆ ಎಷ್ಟು ಅಡಿಕ್ಟ್ ಆಗಿರ್ತಾರೆ ಅಂದರೆ, ನೀವು ಅಂಥವ್ರ ಫೋನನ್ನು ಸ್ವಲ್ಪ ಹೊತ್ತು ತೆಗೆದುಕೊಂಡ್ರೂ ಕೂಡ ಅವರು ಇರಿಟೇಟ್ ಆಗೋಕ್ಕೆ ಶುರು ಆಗ್ತಾರೆ. ಈ ಸೋಷಿಯಲ್ ಮೀಡಿಯಾ ಕೂಡ ಒಂದು ಚಟ ಇದ್ದಂತೆ. ಈ ಸೋಷಿಯಲ್ ಮೀಡಿಯಾ ಚಟ ಅನ್ನೋದು ಯಾವುದೇ ಡ್ರಗ್ಸ್ ಮತ್ತು ಜೂಜಿನ ಚಟಗಿಂತ ಕಡಿಮೆ ಇಲ್ಲ. ಹೇಗೆ ಒಬ್ಬ ವ್ಯಕ್ತಿ ಒಮ್ಮೆ ಡ್ರಗ್ಸ್ಗೆ ಅಡಿಕ್ಟ್ ಆದರೆ ನಂತರ ಅವನಿಗೆ ಅದು ಎಷ್ಟೇ ಕಷ್ಟ ಆದರೂ ಬೇಕೇ ಬೇಕು ಎಂಬ ಸ್ಥಿತಿಯಲ್ಲಿ ಇರ್ತಾನೋ, ಹಾಗೆ ಈ ಸೋಷಿಯಲ್ ಮೀಡಿಯಾ ಕೂಡ ಡ್ರಗ್ಸ್ ರೀತಿಯೇ. ನಿಮಗೆ ಇದು ವಿಚಿತ್ರ ಅಂತ ಅನಿಸ್ಬೋದು, ಆದರೆ ಇದೇ ಸತ್ಯ. ಹೌದು, ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳು ನಮ್ಮ ಜೀವನವನ್ನು ನಿಯಂತ್ರಿಸ್ತಾ ಇದ್ದಾವೆ. ಇದಕ್ಕೆಲ್ಲ ಮುಖ್ಯ ಕಾರಣ ಆಗಿರೋದು ಈ ಸ್ಮಾರ್ಟ್ಫೋನ್ಗಳು. ಮೊದಲೆಲ್ಲ ನಾವು ಯಾರಿಗಾದರೂ ಮೆಸೇಜ್ ಅಥವಾ ಕಾಲ್ ಮಾಡಬೇಕಂದ್ರೆ ಮಾತ್ರ ಈ ಮೊಬೈಲನ್ನು ಯೂಸ್ ಮಾಡ್ತಿದ್ರು. ಈ ಮೊಬೈಲನ್ನು ನಾವು ಹ್ಯೂಮನ್ ಕನೆಕ್ಷನ್ ಅಂದರೆ ಮನುಷ್ಯರ ನಡುವೆ ಸಂಪರ್ಕ ಕಲ್ಪಿಸೋಕೆ ಉಪಯೋಗಿಸ್ತಿದ್ದೋ. ಆದರೆ ಇಂದಿನ ದಿನಗಳಲ್ಲಿ ಈ ಅಲ್ಗೋರಿಸಮ್ಗಳು ನಮ್ಮ ಫೋನನ್ನು ನಿಯಂತ್ರಿಸ್ತಾ ಇದ್ದಾವೆ. ನಾವು ಏನು ನೋಡಬೇಕು, ಏನು ನೋಡಬಾರ್ದು ಇವೆಲ್ಲವನ್ನು ಈ ಅಲ್ಗೋರಿಸಮ್ಗಳು ನಿರ್ಧಾರ ಮಾಡ್ತಾ ಇದ್ದಾವೆ. ನಾವು ಮೊಬೈಲ್ ಬಳಸುವ ವಿಧಾನ ಬದಲಾಗಿದೆ ಈಗ. ಹಲವು ವರ್ಷಗಳ ಹಿಂದೆ ನಮ್ಮ ಮೊಬೈಲ್ ಫೋನ್ ಇಷ್ಟು ಚಿಕ್ಕದಾಗಿತ್ತು, ಆದರೆ ಈಗ ಈ ಮೊಬೈಲ್ ಸೈಜ್ ಕೂಡ ಹೆಚ್ಚಾಗಿದೆ. ಹಾಗೆ ಇದರಲ್ಲಿರುವ ಕಂಟೆಂಟ್ಗಳು ಕೂಡ ಬದಲಾಗಿದೆ. ಇದೆಲ್ಲ ಒಂದು ಕೋಇನ್ಸಿಡೆನ್ಸ್ ಅಂತೂ ಅಲ್ಲ, ಇವೆಲ್ಲವೂ ನಮ್ಮನ್ನು ಆಕರ್ಷಿಸಕ್ಕೆ ಒಂದು ಟ್ರಿಕ್. ಇದರಿಂದಾಗಿ ನೀವು ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದೀರಾ. ಉದಾಹರಣೆಗೆ ಕ್ಯಾಸಿನೋ, ಈ ಜಾಗ ನೋಡಲು ತುಂಬ ಕಲರ್ಫುಲ್ ಆಗಿರುತ್ತೆ, ಇಲ್ಲಿ ಹಣ ಹಾಕಿ ಗೆಲ್ಲುವ ಸಾಧ್ಯತೆ ಬಹಳ ಕಡಿಮೆ. ಎಲ್ಲ ಆಟಗಳು ಕ್ಯಾಸಿನೋಗೆ ಲಾಭ ನೀಡುವಂತೆ ವಿನ್ಯಾಸಗೊಳಿಸಲಾಗಿರುತ್ತೆ. ಇದರಿಂದ ಆಟಗಾರರಿಗೆ ಜಯಿಸುವ ಸಾಧ್ಯತೆ ಕಡಿಮೆ ಇರುತ್ತೆ, ಹಾಗೂ ಕ್ಯಾಸಿನೋಗೆ ಲಾಭ ಹೆಚ್ಚಾಗುತ್ತಾ ಹೋಗುತ್ತೆ. ಇದರಲ್ಲಿ ಮಿನಿಮಮ್ 5000 ಹಾಗೂ ಮ್ಯಾಕ್ಸಿಮಮ್ 34 ಮಿಲಿಯನ್ ಟರ್ನ್ಸ್ನಲ್ಲಿ ಒಬ್ಬರು ಗೆಲ್ಲುವ ಸಾಧ್ಯತೆ ಇರುತ್ತೆ. ಆದರೂ ಕೂಡ ಜನರು ಈ ಆಟವನ್ನು ಆನಂದಿಸುತ್ತಾರೆ. ಆದರೆ ಯಾಕೆ? ಯಾಕೆಂದರೆ ಇವರು ಗೆಲ್ಲುವುದಕ್ಕಿಂತ ಗೆಲ್ಲುವ ನಿರೀಕ್ಷೆಯನ್ನು ಆನಂದಿಸ್ತಾ ಇದ್ದಾರೆ. ಇಲ್ಲಿ ಜನರು ಇದರಿಂದ ಬರುವ ಫಲಿತಾಂಶ ತಮ್ಮ ಕೈಯಲ್ಲಿದೆ ಎಂಬ ಭ್ರಮೆಯಲ್ಲಿ ಇರುತ್ತಾರೆ. ಅದೇ ರೀತಿ ನಮ್ಮ ಫೋನ್ ಹಾಗೂ ಸೋಷಿಯಲ್ ಮೀಡಿಯಾಗಳು ಕೂಡ ಇದೇ ತರಹದ ಟೆಕ್ನಿಕ್ಗಳನ್ನು ಬಳಸುತ್ತವೆ. ನೀವು ರೀಲ್ಸ್ಗಳನ್ನು ನೋಡ್ತಾ ಸ್ವೈಪ್ ಮಾಡ್ತಾ ಇರ್ತೀರಾ, ಇಲ್ಲಿ ನಮಗೆ ನೆಕ್ಸ್ಟ್ ಏನಾದರೂ ಎಂಟರ್ಟೈನಿಂಗ್ ಆಗಿ ಇರೋದು ಸಿಗ್ಬೋದು ಅಂತ ನಿರೀಕ್ಷೆಯಲ್ಲಿ ಇರ್ತೀವಿ. ಈ ನಿರೀಕ್ಷೆಯು ನಿಮಗೆ ಡೋಪಮಿನ್ ಅನ್ನು ನೀಡುತ್ತದೆ, ಹಾಗೂ ಈ ಸೋಷಿಯಲ್ ಮೀಡಿಯಾ ನಿಮ್ಮನ್ನು ಈ ಡೋಪಮಿನ್ಗೆ ಅಡಿಕ್ಟ್ ಮಾಡುತ್ತಾ ಹೋಗುತ್ತೆ. ನಾವಾಗಿ ನಾವೇ ವಿಡಿಯೋಗಳನ್ನು ಹುಡುಕಿ ನೋಡುವುದಕ್ಕಿಂತ ನಮಗೆ ಈ ಅಲ್ಗೋರಿಸಮ್ ಮುಖಾಂತರ ಸಜೆಸ್ಟೆಡ್ ವಿಡಿಯೋಗಳನ್ನು ತೋರಿಸಲಾಗುತ್ತೆ. ಇದರ ಮೇಲೆಯೇ ಆಸಕ್ತಿ ನಮಗೆ ಹೆಚ್ಚಾಗಿದೆ. ಈಗ ನಾವು ಈ ಡೋಪಮಿನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಡೋಪಮಿನ್ ಅನ್ನೋದು ಒಂದು ಮೆದುಳಿನ ರಾಸಾಯನಿಕ. ಇದು ನಿಮಗೆ ಸುಖದ ಅನುಭವವನ್ನು ನೀಡುತ್ತದೆ. ಈ ರಾಸಾಯನಿಕವು
ಹೆಚ್ಚಾಗಿ ಬಿಡುಗಡೆ ಆಗುವುದು ನಾವು ಉತ್ಸಾಹದಲ್ಲಿ ಇದ್ದಾಗ ಅಥವಾ ಸಂತೋಷದ ಚಟುವಟಿಕೆಗಳನ್ನು ಮಾಡಿದಾಗ. ಉದಾಹರಣೆಗೆ ನಮಗೆ ಯಾವುದಾದರೂ ಪ್ರೈಸ್ ಅಥವಾ ನಮಗೆ ಯಾವುದಾದ್ರು ರಿವಾರ್ಡ್ ಸಿಕ್ಕಾಗ, ಹಾಗೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಅಥವಾ ಕಮೆಂಟ್ ಬಂದಾಗ, ಈ ರಾಸಾಯನಿಕವು ಹೆಚ್ಚಾಗುತ್ತಿದ್ದಂತೆ ನಾವು ಈ ಚಟುವಟಿಕೆಗಳನ್ನು ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸೋಕೆ ಶುರುವಾಗುತ್ತೆ. ಹೀಗೆ ಈ ಡೋಪಮಿನ್ ಪ್ಯಾಟ್ರನ್ ನಮ್ಮನ್ನು ಆ ಒಂದು ಕಾರ್ಯಕ್ಕೆ ಅಡಿಕ್ಟ್ ಆಗುವಂತೆ ಮಾಡುತ್ತದೆ. ಇದು ಒಂಥರ ಟ್ರೆಡ್ಮಿಲ್ ಇದ್ದಂತೆ, ನೀವು ನಿಮ್ಮ ಸಂತೋಷವನ್ನು ಕಾಪಾಡಿಕೊಳ್ಳಲು ಅದರ ಮೇಲೆ ಚಲಿಸುತ್ತಲೇ ಇರಬೇಕು. ಉದಾಹರಣೆಗೆ, ಒಬ್ಬ ಮನುಷ್ಯ ಮೊದಲ ಬಾರಿಗೆ ಡ್ರಗ್ಸ್ ಅನ್ನು ಸೇವನೆ ಮಾಡಿದಾಗ, ಆತ ಸ್ವಲ್ಪ ಪ್ರಮಾಣದಲ್ಲಿ ಡ್ರಗ್ಸ್ ಸೇವನೆ ಮಾಡಿದ್ರೂ ಕೂಡ ಅವನಿಗೆ ತುಂಬ ಕಿಕ್ ನೀಡುತ್ತೆ, ಸಂತೋಷ ನೀಡುತ್ತೆ ಅವನಿಗೆ. ಆದರೆ ನಂತರದ ದಿನಗಳಲ್ಲಿ ಅದೇ ಪ್ರಮಾಣದ ಕಿಕ್ ಅಥವಾ ಸಂತೋಷ ಬೇಕು ಅಂತಂದರೆ ಅವನು ಹೆಚ್ಚು ಡ್ರಗ್ಸ್ಗಳನ್ನು ಸೇವಿಸಲು ಶುರು ಮಾಡ್ತಾನೆ. ಹೀಗೆ ಮುಂದೊಂದು ದಿನ ಅವನು ಹೆಚ್ಚು ಹೆಚ್ಚು ಡ್ರಗ್ಸ್ ಸೇವಿಸಿ ಈ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿಬಿಡ್ತಾನೆ. ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗ್ಬಿಡ್ತಾನೆ ಅಂದರೆ, ಅದಿಲ್ಲದೆ ಆತ ಬದುಕಲೇ ಸಾಧ್ಯ ಆಗಲ್ಲ ಅನ್ನೋ ಸ್ಥಿತಿಗೆ ಬಂದ್ಬಿಡ್ತಾನೆ. ಆತನಿಗೆ ಮೊದಲು ಸ್ವಲ್ಪ ಡ್ರಗ್ಸ್ ಸೇವಿಸಿದಾಗ ಸಿಗುತ್ತಿದ್ದ ಸಂತೋಷ ಕಡಿಮೆ ಆಗುತ್ತಾ ಹೋಗುತ್ತೆ. ಅದು ಹೇ ಪ್ರಮಾಣದ ಸಂತೋಷವನ್ನು ಕಾಣಲು ಹೆಚ್ಚು ಹೆಚ್ಚು ಡ್ರಗ್ಸ್ ಬೇಕೆಂದು ಅನಿಸೋಕೆ ಶುರು ಆಗುತ್ತೆ. ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಕೂಡ ಅದೇ ರೀತಿಯಾಗಿರುತ್ತದೆ. ನಿಮಗೆ ನಿಮ್ಮ ಫೋನ್ನಲ್ಲಿ ಯಾವುದಾದ್ರು ನೋಟಿಫಿಕೇಶನ್ ಬಂದಾಗ ನಿಮ್ಮ ಬ್ರೈನ್ ಯಾವುದಾದ್ರು ಒಂದು ರಿವಾರ್ಡನ್ನು ಎಕ್ಸ್ಪೆಕ್ಟ್ ಮಾಡುತ್ತಾ ಇರುತ್ತೆ. ನಿಮಗೆ ಮೊದಲನೇ ಬಾರಿ ಯಾರಾದರೂ ನಿಮ್ಮ ಫೋಟೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿದಾಗ ನಿಮಗೆ ಸಂತೋಷ ಆಗುತ್ತೆ. ಅಂದರೆ ಇಲ್ಲಿ ನಿಮಗೆ ಇನ್ಸ್ಟೆಂಟ್ ರಿವಾರ್ಡ್ ಸಿಗ್ತಾ ಇದೆ. ಇಲ್ಲಿ ಈಗ ನಿಮಗೆ ಡೋಪಮಿನ್ ಬಿಡುಗಡೆ ಆಗುತ್ತೆ. ನಿಮಗೆ ಈಗ ಮತ್ತೊಮ್ಮೆ ಆ ಖುಷಿ ಬೇಕು ಅಂತ ಅನಿಸೋಕೆ ಶುರು ಆಗುತ್ತೆ. ಈಗ ನೀವು ಈ ಮತ್ತೊಮ್ಮೆ ಈ ಖುಷಿಯನ್ನು ಅನುಭವಿಸೋಕ್ಕೆ ನೀವು ಮತ್ತೊಂದು ಫೋಟೋವನ್ನು ಪೋಸ್ಟ್ ಮಾಡುತ್ತಾ ಹೋಗ್ತೀರ. ಈಗ ನಿಮಗೆ ನಿಮ್ಮ ನಿರೀಕ್ಷೆಗಳು ಹೆಚ್ಚಾಗುತ್ತಾ ಹೋಗುತ್ತೆ. ಅಂದರೆ ಮೊದಲಿಗೆ ನೀವು ಒಂದು 20 ಲೈಕ್ಗೆ ಸಂತೋಷ ಪಡುತ್ತಿದ್ದರೆ ಈಗ ನಿಮಗೆ 100 ಲೈಕ್ ಬರಬೇಕು ಅಥವಾ ಹೆಚ್ಚು ಕಮೆಂಟ್ಸ್ಗಳು ಬರಬೇಕು. ಹೀಗೆ ನಿಮ್ಮ ನಿರೀಕ್ಷೆಗಳು ಹೆಚ್ಚಾಗುತ್ತಾ ಹೋಗುತ್ತೆ. ನಿಮಗೆ ಕಡಿಮೆ ಲೈಕ್ ಹಾಗೂ ಕಮೆಂಟ್ಸ್ ಬಂದರೆ ಅದು ತುಂಬ ಕಮ್ಮಿ ಅಂತ ಅನ್ಸೋಕೆ ಶುರು ಆಗುತ್ತೆ. ಇದರಿಂದಾಗಿ ನೀವು ಮತ್ತಷ್ಟು ಫೋಟೋಗಳನ್ನು ಹಾಗೂ ರೀಲ್ಸ್ ಅಥವಾ ಪೋಸ್ಟ್ಗಳನ್ನು ಹಾಕಲು ಶುರು ಮಾಡ್ತೀರ. ಹಾಗಾದರೆ ನಾವು ಎಲ್ಲ ವಿಷಯದಲ್ಲೂ ಯಾಕೆ ಈ ಥರ ಅಡಿಕ್ಟ್ ಆಗ್ತಾ ಇಲ್ಲ, ಕೇವಲ ಬರೀ ಡ್ರಗ್ಸ್ ಅಥವಾ ಆಲ್ಕೋಹಾಲ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗೆ ಮಾತ್ರ ಯಾಕೆ ನಾವು ಅಡಿಕ್ಟ್ ಆಗ್ತಾ ಇದ್ದೀವಿ, ಇದಕ್ಕೆ ನಾವು ಮುಖ್ಯ ಕಾರಣ ಏನು ಅಂತ ನೋಡೋದಾದರೆ, ಇವುಗಳು ನಮಗೆ ಸುಲಭವಾಗಿ ಸಿಗ್ತಾ ಇದೆ, ಅಂದರೆ ಈಸ್ ಆಫ್ ಆಕ್ಸೆಸ್. ಮತ್ತೊಂದು ಕಾರಣ ಏನಂದರೆ, ನಮಗೆ ಸ್ಪೀಡಿ ರಿವಾರ್ಡ್ ಸಿಗ್ತಾ ಇದೆ, ಅಂದರೆ ನಮಗೆ ತಕ್ಷಣವೇ ಪ್ರತಿಫಲ ಸಿಗ್ತಾ ಇದೆ. ಈ ಎರಡೂ ಕಾರಣಗಳಿಂದಲೇ ನಾವು ಇವುಗಳಿಗೆ ಇಷ್ಟೊಂದು ಅಡಿಕ್ಟ್ ಆಗ್ತಾ ಇರೋದು. ಉದಾಹರಣೆಗೆ, ಜನ ಕ್ಯಾಸಿನೋ ಆಡಲು ಹೋಗುತ್ತಾರೆ. ಇದರಲ್ಲಿ ನೀವು ಒಂದು ಗೆಲ್ಲಬಹುದು ಅಥವಾ ಸೋಲಬಹುದು, ಆದರೆ ಇಲ್ಲಿ ನಿಮಗೆ ರಿಸಲ್ಟ್ ತಕ್ಷಣವೇ ತಿಳಿತಾ ಇದೆ. ನಿಮ್ಮ ಆಕ್ಷನ್ಗೆ ತಕ್ಷಣವೇ ರಿಯಾಕ್ಷನ್ ಅಥವಾ ರಿವಾರ್ಡ್ ಸಿಗ್ತಾ ಇದೆ ಇಲ್ಲಿ. ಈ ಕಾರಣದಿಂದಲೇ ನೀವು ಇದಕ್ಕೆ ಅಡಿಕ್ಟ್ ಆಗ್ತಾ ಹೋಗ್ತೀರ. ಅದೇ ರೀತಿಯಾಗಿ ಆಲ್ಕೋಹಾಲ್ ಕೂಡ, ನೀವು ಸೇವಿಸಿದ ಕೆಲವೇ ಕ್ಷಣಗಳಲ್ಲಿ ನಿಮಗೆ ಮದ ಏರುತ್ತೆ ಅಥವಾ ನಿಮಗೆ ಕಿಕ್ ಕೊಡುತ್ತೆ. ಒಂದು ವೇಳೆ ನಿಮಗೆ ಆಲ್ಕೋಹಾಲ್ ಸೇವನೆ ಮಾಡಿ ನಿಮಗೆ ಕಿಕ್ ಕೊಡಲಿಲ್ಲ ಅಂತ ಆದರೆ ನೀವು ಇದಕ್ಕೆ ಅಡಿಕ್ಟ್ ಆಗೋದು ಸ್ವಲ್ಪ ಕಷ್ಟ ಇದೆ. ಆದರೆ ನಿಮಗೆ ಇಲ್ಲಿ ತಕ್ಷಣವೇ ರಿಯಾಕ್ಷನ್ ಕೊಡ್ತಾ ಇರೋದ್ರಿಂದ ಅಥವಾ ತಕ್ಷಣವೇ ರಿವಾರ್ಡ್ ಸಿಗ್ತಾ ಇರೋದ್ರಿಂದ ನೀವು ಈ ಆಲ್ಕೋಹಾಲ್ಗೆ ನೀವು ಅಡಿಕ್ಟ್ ಆಗ್ತಾ ಹೋಗ್ತೀರ. ಅದೇ ರೀತಿಯಾಗಿ ಈ ಸೋಷಿಯಲ್ ಮೀಡಿಯಾ ಹಾಗೂ ಫೋನ್ಗಳು ಕೂಡ, ಇವುಗಳು ನಮಗೆ ಸುಲಭವಾಗಿ ಸಿಗ್ತಾ ಇದೆ, ಅಂದರೆ ಈಸ್ ಆಫ್ ಆಕ್ಸೆಸ್ ಆಗಿದೆ. ನಾವು ನಮ್ಮ ಫೋನನ್ನು ಲಾಕ್ ಓಪನ್ ಮಾಡಿ ನಮ್ಮ ಸೋಷಿಯಲ್ ಮೀಡಿಯಾ ಆ್ಯಪ್ಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಾವು ಸೋಷಿಯಲ್ ಮೀಡಿಯಾವನ್ನು ಉಪಯೋಗಿಸ್ಬೋದು. ಹಾಗೆ ಇಲ್ಲಿ ನಮಗೆ ಸ್ಪೀಡಿ ರಿವಾರ್ಡ್ ಕೂಡ ಸಿಗ್ತಾ ಇದೆ. ಅದೇಗೆ ಅಂದರೆ, ನಮ್ಮ ಫೋಟೋಗಳನ್ನು ನಾವು ಪೋಸ್ಟ್ ಮಾಡಿದ ತಕ್ಷಣ ನಮಗೆ ಲೈಕ್ಸ್ ಅಥವಾ ಕಮೆಂಟ್ಸ್, ಮೆಸೇಜಸ್, ಫ್ರೆಂಡ್ ರಿಕ್ವೆಸ್ಟ್, ಈ ರೀತಿಯಾದಂಥ ಇನ್ಸ್ಟೆಂಟ್ ರಿವಾರ್ಡ್ ಸಿಗ್ತಾ ಇದೆ ಇಲ್ಲಿ ನಮಗೆ. ಇನ್ನು ನಾವು ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಯಾವುದಾದ್ರೂ ವೀಡಿಯೋನ ನೋಡ್ತಾ ಇದ್ದರೆ ನಮಗೆ ಇದರಿಂದ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ, ಇದು ಕೂಡ ಇನ್ಸ್ಟೆಂಟ್ ರಿವಾರ್ಡ್ ನಮಗೆ. ಅದೇ ನೀವು ಯಾವುದೋ ಒಂದು ಪುಸ್ತಕವನ್ನು ಓದಲು ಬಯಸಿದ್ರೆ ಅಲ್ಲಿ ನಿಮಗೆ ಬಹಳಷ್ಟು ತಾಳ್ಮೆ ಬೇಕು, ಯಾಕಂದರೆ ನಿಮಗೆ ಹಲವಾರು ಪೇಜಸ್ ಅಥವಾ ಪುಟಗಳನ್ನು ಓದಿದ ನಂತರ ಅಷ್ಟೇ ನಿಮಗೆ ಅದರ ಬಗ್ಗೆ ಅರ್ಥ ಆಗುತ್ತೆ. ಅಂದರೆ ನಿಮಗೆ ಸ್ವಲ್ಪ ಪೇಜಸ್ನ ಓದಿದ ನಂತರ ಅಷ್ಟೇ ನಿಮಗೆ ಅಲ್ಲಿ ಒಂದು ರಿವಾರ್ಡ್ ಸಿಗುತ್ತೆ. ಇಲ್ಲಿ ನಿಮಗೆ ಸಾಕಷ್ಟು ಸಮಯ ತಗೊಳುತ್ತೆ ಇದು, ಈ ಕಾರಣಕ್ಕೆ ನೀವು ಇದಕ್ಕೆ ಇಲ್ಲಿ ಅಷ್ಟು ಬೇಗ ಅಡಿಕ್ಟ್ ಆಗೋದಿಲ್ಲ. ಹೌದು, ಇನ್ಸ್ಟ್ಯಾಂಟ್ ರಿವಾರ್ಡ್ ಸಿಗುವಂಥ ವಿಷಯಗಳಲ್ಲಿ ಮಾತ್ರ ನಾವು ಹೀಗೆ ಬೇಗ ಅಡಿಕ್ಟ್ ಆಗಿಬಿಡ್ತೀವಿ. ಅದೇ ಯಾವ ವಿಷಯಗಳಲ್ಲಿ ನಮಗೆ ಲಾಂಗ್ ಟರ್ಮ್ ಅಡ್ವಾಂಟೇಜಸ್ ಸಿಗುತ್ತೋ ಅಂತಹ ಅಭ್ಯಾಸಗಳಿಗೆ ನಾವು ಅಡಿಕ್ಟ್ ಆಗೋದು ಸ್ವಲ್ಪ ಕಷ್ಟ. ಇಲ್ಲಿ ಒಂದು ಭಯಾನಕ ವಿಷಯ ಏನಪ್ಪಾ ಅಂತಂದರೆ, ಈ ಸೋಷಿಯಲ್ ಮೀಡಿಯಾ ಕಂಪನಿಗಳು ಉದ್ದೇಶಪೂರ್ವಕವಾಗಿಯೇ ತಮ್ಮ ಅಪ್ಲಿಕೇಶನ್ಗಳನ್ನು ಈ ರೀತಿಯಾಗಿ ವಿನ್ಯಾಸಗೊಳಿಸುತ್ತವೆ. ಅವರುಗಳು
ವಿವರವಾದ ಅಧ್ಯಯನಗಳನ್ನು ನಡೆಸಿ ನಮಗೆ ಮಾನಸಿಕವಾಗಿ ಯಾವುದಕ್ಕೆ ಹೆಚ್ಚು ಆಕರ್ಷಿತರಾಗ್ತೀವಿ ಹಾಗೂ ಯಾವ ವಿಷಯಗಳಲ್ಲಿ ನಾವು ಅಡಿಕ್ಟ್ ಆಗುವ ಸಾಧ್ಯತೆ ಇದೆ ಇವೆಲ್ಲವನ್ನು ತಿಳಿದುಕೊಳ್ತಾರೆ. ಅಷ್ಟೇ ಅಲ್ಲ, ತಮ್ಮ ಅಪ್ಲಿಕೇಶನ್ಗಳನ್ನು ಹೆಚ್ಚು ಹೆಚ್ಚು ಬಳಸಲು ಏನು ಪ್ರೋತ್ಸಾಹ ಮಾಡ್ತಾ ಇದೆ ಅಂತ ವಿಷಯಗಳೇನು ಇವೆಲ್ಲವನ್ನು ತಿಳ್ಕೊಂಡು ತಮ್ಮ ಅಪ್ಲಿಕೇಶನ್ಗಳನ್ನು ಅದಕ್ಕೆ ತಕ್ಕಂತೆ ಮ್ಯಾನಿಪುಲೇಟ್ ಮಾಡ್ಕೊಳ್ತಾರೆ, ಬದಲಾಯಿಸ್ಕೊಳ್ತಾರೆ. ಈ ಸೋಷಿಯಲ್ ಮೀಡಿಯಾ ಕಂಪನಿಗಳು ಸಾಕಷ್ಟು ಸಂಬಳವನ್ನು ಕೊಟ್ಟು ಈ ಅಟೆನ್ಷನ್ ಇಂಜಿನಿಯರ್ಸ್ಗಳನ್ನು ನೇಮಕ ಮಾಡ್ಕೊಳ್ತಾರೆ. ಇವರುಗಳು ಹೈ ಲೆವೆಲ್ ಸೈಕಾಲಜಿಕಲ್ ಅನಾಲಿಸಿಸ್ ಹಾಗೂ ಸರ್ವೆಗಳನ್ನು ಮಾಡಿ ಅಪ್ಲಿಕೇಶನ್ನ ಕಲರ್ ಸ್ಕೀಮ್ನಿಂದ ಹಿಡಿದು ಅಪ್ಲಿಕೇಶನ್ನಲ್ಲಿರುವ ಆಪ್ಷನ್ಸ್ ಅಥವಾ ಬಟನ್ಸ್ ಇವೆಲ್ಲ ಹೇಗಿರಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇಂತಹ ಅಡಿಕ್ಟಿವ್ ಆಗುವಂತಹ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳನ್ನು ಮಾಡುವುದೇ ನಮ್ಮ ಸ್ಕ್ರೀನ್ ಟೈಮ್ ಅನ್ನು ಹೆಚ್ಚಿಸೋದಕ್ಕೆ ಹಾಗೂ ಹೆಚ್ಚಿನ ಸಮಯವನ್ನು ನಾವುಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಳೀಲಿ ಅಂತ. ಇದರಿಂದನೇ ಅವರ ಪ್ರಾಫಿಟ್ ಹೆಚ್ಚೋದು. ಇಂದು ಈ ಸೋಷಿಯಲ್ ಮೀಡಿಯಾ ನಮ್ಮೆಲ್ಲರ ಜೀವನದ ಅತಿ ದೊಡ್ಡ ಅಡಿಕ್ಷನ್ ಆಗೋಗಿದೆ. ಈ ಸೋಷಿಯಲ್ ಮೀಡಿಯಾದ ಅಡಿಕ್ಷನ್ ನಮಗೆ ಹಲವಾರು ಕಾರಣದಿಂದ ನಮ್ಮ ಜೀವನಕ್ಕೆ ತುಂಬ ಹಾನಿಕಾರಕವಾಗಿದೆ. ಇದಕ್ಕೆ ಕಾರಣಗಳು ಏನು ಅಂತ ನೋಡೋದಾದರೆ, ಮೊದಲನೇದಾಗಿ ಇದು ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದೆ. ಉದಾಹರಣೆಗೆ ನಿಮ್ಮ ವಾಚ್ ಟೈಮ್ ದಿನಕ್ಕೆ 7 ಗಂಟೆ ಇದ್ದರೆ ನೀವು ನಿಮ್ಮ ಜೀವನದ 30%ಗಿಂತ ಹೆಚ್ಚು ಸಮಯವನ್ನು ಮೊಬೈಲ್ನಲ್ಲಿಯೇ ಕಳೆಯುತ್ತಿದ್ದೀರಿ. ಮತ್ತೊಂದು ಕಾರಣವೇನೆಂದರೆ ಈ ಸೋಷಿಯಲ್ ಮೀಡಿಯಾಗಳು ಈ ಅಲ್ಗೋರಿಸಂ ಮುಖಾಂತರವೇ ತಮ್ಮ ಕಾರ್ಯನಿರ್ವಹಿಸೋದು. ಇವುಗಳು ನೀವು ಇಷ್ಟಪಡುವ ವಿಷಯಗಳನ್ನೇ ನಿಮಗೆ ತೋರಿಸುತ್ತೆ. ಅಂದರೆ ನೀವು ಯಾವ ರೀತಿಯ ಪೋಸ್ಟ್ಗಳನ್ನು ಲೈಕ್ ಮಾಡ್ತೀರಾ ಅಂಥ ರೀತಿಯ ಪೋಸ್ಟ್ಗಳನ್ನು ಮಾತ್ರ ನಿಮಗೆ ತೋರಿಸುತ್ತಾ ಹೋಗುತ್ತೆ. ಉದಾಹರಣೆಗೆ ನೀವು ಯಾವುದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿಯ ಪಾಸಿಟಿವ್ ಕೆಲಸಗಳನ್ನು ಮಾಡಿರುವ ಪೋಸ್ಟ್ಗಳಿಗೆ ಲೈಕ್ ಮಾಡಿದರೆ ನಿಮಗೆ ಬರೀ ಅದೇ ರೀತಿಯಾದಂಥ ಪೋಸ್ಟ್ಗಳನ್ನು ತೋರಿಸ್ತಾ ಹೋಗುತ್ತೆ. ಅದೇ ನೀವು ಯಾವುದಾದ್ರು ನೆಗೆಟಿವ್ ಪೋಸ್ಟ್ಗಳನ್ನು ಲೈಕ್ ಮಾಡಿದ್ರೆ ಆ ಪೊಲಿಟಿಕಲ್ ಪಾರ್ಟಿ ಮಾಡುತ್ತಿರುವ ನೆಗೆಟಿವ್ ಕೆಲಸಗಳ ಬಗ್ಗೆಯೇ ನಿಮಗೆ ಪೋಸ್ಟ್ಗಳನ್ನು ತೋರಿಸುತ್ತಾ ಹೋಗುತ್ತೆ. ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳು ಅಲ್ಗೋರಿಸಂ ಮುಖಾಂತರ ನಿಮಗೆ ಯಾವ ಥರದ ಪೋಸ್ಟ್ ಬೇಕು ಅಂತ ನಿರ್ಧಾರ ಮಾಡ್ಕೊಳ್ತಾ ಇರ್ತವೆ. ಈ ಸೋಷಿಯಲ್ ಮೀಡಿಯಾ ಬಳಸುವ ಮತ್ತೊಂದು ದೊಡ್ಡ ಅನಾನುಕೂಲ ಏನಂತ ನೋಡೋದಾದರೆ, ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇಂಥ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡುವ ಜನರು ಉತ್ತಮ ಜೀವನವನ್ನು ಹೊಂದಿರುವಂತೆ ಕಾಣುತ್ತಾರೆ. ಉದಾಹರಣೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಜನರು ಹಾಕುವ ಪೋಸ್ಟ್ ಆಗಿರ್ಬೋದು ಅಥವಾ ರೀಲ್ಸ್ಗಳನ್ನು ನೋಡ್ತಾ ಇದ್ರೆ ಅವರು ಎಷ್ಟು ಸಂತೋಷವಾಗಿದ್ದಾರೆ ಅಂತ ಅನ್ಸೋಕೆ ಶುರುವಾಗುತ್ತೆ. ಆದರೆ ಈ ನಿಜ ಏನಪ್ಪ ಅಂತಂದರೆ ಅವರು ತಮ್ಮ ಸೆಲೆಕ್ಟಿವ್ ಫೋಟೋಸ್ಗಳನ್ನು ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡೋವರಿಗೆ ಇವರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಅನ್ಸೋಕೆ ಶುರುವಾಗುತ್ತೆ. ಜಗತ್ತು ಎಷ್ಟು ಸುಂದರವಾಗಿದೆ, ಎಲ್ಲರೂ ಟ್ರಾವೆಲ್ ಮಾಡಿಕೊಂಡು ಪಾರ್ಟಿ ಮಾಡಿಕೊಂಡು ಎಷ್ಟು ಎಂಜಾಯ್ ಮಾಡಿಕೊಂಡು ಸಂತೋಷವಾಗಿ ಜೀವನ ನಡೆಸ್ತಿದ್ದಾರೆ ಅಂತ ಅನ್ಸೋಕೆ ಶುರು ಆಗುತ್ತೆ. ಅಷ್ಟೇ ಅಲ್ಲದೆ ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ದುಃಖ ತುಂಬಿದೆ ಅಂತ ಅನ್ಸೋಕೆ ಶುರು ಆಗುತ್ತೆ. ಇಲ್ಲಿಂದನೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಶುರು ಆಗ್ತಾ ಹೋಗುತ್ತೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರುವ ಜನರ ಜೊತೆ ನಮ್ಮನ್ನು ಕಂಪ್ಯಾರಿಸನ್ ಮಾಡ್ಕೊಳ್ತಾ ಹೋಗ್ತೀವಿ. ಆದರೆ ಇಲ್ಲಿ ನಿಜ ಏನಪ್ಪ ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಸಂತೋಷವಾಗಿ ಕಾಣುವ ಬಹಳಷ್ಟು ಜನ ಆ್ಯಕ್ಚುಲಿ ಸಂತೋಷವಾಗಿ ಇರೋದಿಲ್ಲ. ಎಲ್ಲರ ಜೀವನದಲ್ಲಿಯೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಆದ್ದರಿಂದ ನಾವು ನಮ್ಮ ನೈಜ ಜೀವನವನ್ನು ಬೇರೊಬ್ಬರ ಸೋಷಿಯಲ್ ಮೀಡಿಯಾ ಜೀವನಕ್ಕೆ ಕಂಪೇರ್ ಮಾಡಿಕೊಳ್ಳಬಾರದು. ನಾನು ಇಲ್ಲಿ ನಿಮಗೆ ಸೋಷಿಯಲ್ ಮೀಡಿಯಾವನ್ನು ಕಂಪ್ಲೀಟಾಗಿ ನಿಲ್ಲಿಸಬೇಕು ಅಂತ ಹೇಳ್ತಾ ಇಲ್ಲ. ನಾವು ಈ ಸೋಷಿಯಲ್ ಮೀಡಿಯಾಗಳನ್ನು ಮಿತವಾಗಿ ಬಳಸಿದರೆ ನಾವು ಅದನ್ನು ಒಳ್ಳೆಯದಕ್ಕೆ ಕೂಡ ಉಪಯೋಗಿಸ್ಕೋಬೋದು. ಕೆಲವು ಸೋಷಿಯಲ್ ಮೀಡಿಯಾಗಳಿಂದ ನಮಗೆ ಅನುಕೂಲ ಕೂಡ ಆಗುತ್ತೆ. ಉದಾಹರಣೆಗೆ ನಾವು ಯಾವುದಾದ್ರು ಒಂದು ಕಂಪ್ಲೇಂಟನ್ನು ಯಾವುದಾದ್ರು ಹಿರಿಯ ಅಧಿಕಾರಿಗೆ ತಲುಪಿಸಬೇಕು ಅಂತಿದ್ರೆ ಅದಕ್ಕೆ ಒಂದು ತುಂಬಾ ದೊಡ್ಡ ಪ್ರಾಸೆಸ್ ಇತ್ತು. ಆದರೆ ಈಗ ನಮ್ಮ ಕಂಪ್ಲೇಂಟ್ ಆಗಿರ್ಬೋದು ಅಥವಾ ನಮ್ಮ ಅನಿಸಿಕೆನ ನಾವು ಒಂದೇ ಒಂದು ಟ್ವೀಟ್ ಮೂಲಕ ದೊಡ್ಡ ದೊಡ್ಡ ನಾಯಕರಿಗೆ ಇದನ್ನು ತಿಳಿಸ್ಕೊಳ್ಬೋದು. ಈ ರೀತಿಯಾಗಿ ನಾವು ಸೋಷಿಯಲ್ ಮೀಡಿಯಾಗಳಿಂದ ಒಳ್ಳೆಯದನ್ನು ಕೂಡ ತಗೋಬೋದು. ಆದರೆ ನಾವೆಲ್ಲರೂ ಈಗ ಈ ಸೋಷಿಯಲ್ ಮೀಡಿಯಾದ ಚಟದಲ್ಲಿ ಸಿಲುಕಿದ್ದೇವೆ. ಇದರಿಂದ ನಾವು ಹೊರಬರೋದು ಹೇಗೆ, ಈ ಚಟವನ್ನು ನಿಲ್ಲಿಸೋದು ಹೇಗೆ, ಇದಕ್ಕಾಗಿ ನಾನು ಕೆಲವು ಸಲಹೆಗಳನ್ನು ಕೊಡ್ತೀನಿ. ಮೊದಲನೇದಾಗಿ, ನಿಮ್ಮ ಫೋನನ್ನು ನೀವು ಮಲಗುವಾಗ ನಿಮ್ಮ ಬೆಡ್ರೂಮ್ನಿಂದ ಹೊರಗೆ ಇಡಿ. ಇದರಿಂದ ನಿಮಗೆ ಈಸ್ ಆಫ್ ಆಕ್ಸಸ್, ಅಂದರೆ ಸುಲಭವಾಗಿ ನಮಗೆ ನಮ್ಮ ಮೊಬೈಲ್ನ ಆಕ್ಸಸ್ ಸಿಗೋದಿಲ್ಲ. ನೀವು ಪಕ್ಕದಲ್ಲಿ ಇಟ್ಟು ಮಲಗಿದ್ರೆ ನೀವು ಕಣ್ಣು ಮುಚ್ಚಿ 10 ನಿಮಿಷದ ನಂತರ ನಿಮಗೆ ನಿದ್ರೆ ಬಂದಿಲ್ಲ ಅಂತಂದರೆ ನಿಮ್ಮ ಫೋನನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ರೀಲ್ಸ್ ನೋಡಲು ಶುರು ಮಾಡ್ತೀರಾ. ಅದಕ್ಕೆ ನೀವು ನಿಮ್ಮ ಫೋನನ್ನು ಬೆಡ್ರೂಮಿಂದ ಹೊರಗಿಡಿ. ಅಟ್ಲೀಸ್ಟ್ ಮಲಗಬೇಕಾದ್ರೇನಾದರೂ ನೀವು ನಿಮ್ಮ ಮೊಬೈಲ್ ಫೋನ್ನಿಂದ ದೂರ ಇರಿ. ಮತ್ತೊಂದು ಸಲಹೆ ಏನಂದರೆ, ನೀವು ಎಲ್ಲ ನೋಟಿಫಿಕೇಷನನ್ನು ಟರ್ನ್ ಆಫ್ ಮಾಡಿಬಿಡಿ.
ಅಂದ್ರೆ ನಿಮ್ಮ ಫೋನ್ ನಲ್ಲಿ ಪದೇ ಪದೇ ರಿಂಗ್ ಆಗ್ಬಾರ್ದು. ನಿಮ್ಮ ಫೋನ್ ನಲ್ಲಿ ಪದೇ ಪದೇ ರಿಂಗ್ ಆಗ್ತಾ ಇದ್ರೆ ನಿಮ್ಗೆ ನಿಮ್ಮ ಫೋನ್ ಅನ್ನು ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ಸೋಕೆ ಶುರು ಆಗುತ್ತೆ. ಅದಕ್ಕಾಗಿ ನೀವು ನಿಮ್ಮ ನೋಟಿಫಿಕೇಶನ್ಗಳನ್ನು ಟರ್ನ್ ಆಫ್ ಮಾಡಿಬಿಡಿ. ಸಾಧ್ಯವಾದರೆ ನಿಮ್ಮ ಇಂಟರ್ನೆಟ್ ಅನ್ನು ಆಫ್ ಮಾಡಿಬಿಡಿ. ಮತ್ತೊಂದು ಸಲಹೆ ಏನಂತಂದ್ರೆ, ನೀವು ನಿಮ್ಮ ಫೋನ್ ಲಾಕ್ ಅಂದ್ರೆ ನಿಮ್ಮ ಫೋನ್ ಸ್ಕ್ರೀನ್ ಲಾಕ್ನ ಫಿಂಗರ್ ಪ್ರಿಂಟ್ ಹಾಗೂ ಪ್ಯಾಟರ್ನ್ ಅನ್ನು ತೆಗೆದ್ಬಿಡಿ. ಅದನ್ನ ತೆಗೆದ್ಬಿಟ್ಟು ನೀವು ಯಾವ್ದಾದ್ರು ಒಂದು ಉದ್ದನೆಯ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಿ. ಈಗ ನೀವು ಮೊಬೈಲ್ ಅನ್ನು ಯೂಸ್ ಮಾಡಬೇಕು ಅಂತಾದ್ರೆ ನೀವು ಪ್ರತಿ ಬಾರಿಯೂ ಆ ಉದ್ದನೆಯ ಪಾಸ್ವರ್ಡ್ ಅನ್ನು ಟೈಪ್ ಮಾಡಬೇಕಾಗುತ್ತದೆ. ಇದರಿಂದಾಗಿ ನಿಮಗೆ ಮೊಬೈಲ್ ಮೇಲಿನ ಆಸಕ್ತಿ ಸ್ವಲ್ಪ ಕಡಿಮೆ ಆಗುತ್ತಾ ಹೋಗುತ್ತೆ. ಮತ್ತೊಂದು ಸಲಹೆ ಏನಂದ್ರೆ, ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿಬಿಡಿ. ನಾನು ನಿಮಗೆ ಇಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಡಿಲೀಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಜಸ್ಟ್ ನಿಮ್ಮ ಅಪ್ಲಿಕೇಶನ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿಬಿಡಿ, ಹಾಗೂ ನೀವು ಅದನ್ನು ನಿಮ್ಮ ವೆಬ್ ಬ್ರೌಸರ್ಗಳಲ್ಲಿ ಯೂಸ್ ಮಾಡೋಕ್ಕೆ ಶುರು ಮಾಡಿ. ಹಾಗೂ ನೀವು ಪ್ರತಿ ಬಾರಿ ಉಪಯೋಗಿಸಿದ ನಂತರ ಅದನ್ನು ಲಾಗ್ಔಟ್ ಮಾಡಿ. ಈಗ ನೀವು ಪ್ರತಿ ಬಾರಿ ಲಾಗಿನ್ ಆಗೋಕ್ಕೆ ನಿಮ್ಮ ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ಟೈಪ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನೀವು ಪ್ರತಿ ಬಾರಿ ಇದನ್ನು ಮಾಡೋಕ್ಕೆ ಹಿಂಜರಿತೀರ. ಹಾಗಾಗಿ ನೀವು ಸೋಷಿಯಲ್ ಮೀಡಿಯಾದಿಂದ ನಿಧಾನವಾಗಿ ಹೊರಬರೋಕ್ಕೆ ಶುರು ಆಗ್ತೀರ. ಈ ಎಲ್ಲ ಸಲಹೆಗಳು ನಿಮಗೆ ಸಿಂಪಲ್ ಅಂತ ಅನಿಸ್ಬೋದು, ಆದರೆ ಈ ಸಲಹೆಗಳನ್ನು ಪಾಲಿಸುವುದರಿಂದ ನಿಮ್ಮ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ನಿಂದ ನೀವು ನಿಧಾನವಾಗಿ ಹೊರಬರಬಹುದು. ಈ ವಿಡಿಯೋ ನಿಮಗೆ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.